ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಶಬ್ದ ಬಳಕೆ ಆತರ ಮಾಡೋದ್ರ ಬಗ್ಗೆ ಮಾಡಿದಾರಲ್ಲ ಕಾಂಗ್ರೆಸ್ ಅವರು, ನಮ್ಮನ್ನೆಲ್ಲ ಜೈಲಲ್ಲಿ, ನಾನು ಅವಾಗ ಇದ್ದೆ ಎಮರ್ಜೆನ್ಸಿಯಲ್ಲಿ 1900 ನಮ್ಮನ್ನೆಲ್ಲ ಜೈಲಲ್ಲಿ ಹಾಕಿದ್ರು ಪೊಲೀಸರು, ಲಾಠಿ ಹಿಡ್ತಿದ್ದಿದ್ರು, ಭಾಳಷ್ಟು ಜನ ಸತ್ತಿದ್ದಾರೆ ಆ ಸಂದರ್ಭದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕರನ್ನ ಜೈಲಲ್ಲಿ ಇಟ್ರು, ಏನು ಕೇಸೇ ಇಲ್ಲ. ಪತ್ರಕರ್ತರನ್ನೆಲ್ಲ ಜೈಲಲ್ಲಿ ಹಾಕಿದ್ರು, ಕೇಸೇ ಇಲ್ಲ. ಜಡ್ಜ್ಗಳಿಗೆಲ್ಲ ಜಡ್ಜ್ಮೆಂಟ್ ಬರೆಯೋಕ್ಕೆ ನಿಬಂಧನೆ ಮಾಡಿದ್ರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಸೆನ್ಸರ್ಶಿಪ್ಗೆ ತಂದ್ಬಿಟ್ರು. ಇವೆಲ್ಲ ಏನು ಒಳ್ಳೇದಾ? ಇವೆಲ್ಲ ತಾನೇ, ಇದು ಪ್ರಜಾಪ್ರಭುತ್ವದ ಕೊಲೆ ಮಾಡಿದಂಥ ಸರ್ಕಾರ ಕಾಂಗ್ರೆಸ್. ಅವತ್ತಿನ ಇಂದಿರಾ ಗಾಂಧಿಯವರು, ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ, BJP ಏನು ಮಾಡ್ತಾ ಇದೆ ಅಂತ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇದು ಇತಿಹಾಸದಲ್ಲಿ ಜ್ಞಾಪಕ ಇರಬೇಕು. ಮುಂದೆ ಯಾರೂ ಕೂಡ ಈ ದೇಶದ ಮೇಲೆ ಎಮರ್ಜೆನ್ಸಿ ತರಬಾರ್ದು. ಆ ರೀತಿಯಾದಂಥ ಒಂದು ನೆನಪಿನ ಹೋರಾಟ ಕಾಲಕಾಲಕ್ಕೆ ಆಗ್ತಾ ಇರಬೇಕು, ಇಲ್ಲಾಂದ್ರೆ ಮರ್ತೋಗ್ತಾರೆ. ಆ ದೃಷ್ಟಿಯಿಂದ BJP ಇದನ್ನು ತಂದಿದೆ, ನಾನು ಸ್ವಾಗತ ಮಾಡ್ತೀನಿ. ಮಾಡಿದಾರಲ್ಲ ಕಾಂಗ್ರೆಸ್ ಅವರು, ನಮ್ಮನ್ನೆಲ್ಲ ಜೈಲಲ್ಲಿ, ನಾನು ಅವಾಗ ಇದ್ದೆ ಎಮರ್ಜೆನ್ಸಿಯಲ್ಲಿ 1900 ನಮ್ಮನ್ನೆಲ್ಲ ಜೈಲಲ್ಲಿ ಹಾಕಿದ್ರು ಪೊಲೀಸರು, ಲಾಠಿ ಹಿಡ್ತಿದ್ದಿದ್ರು, ಭಾಳಷ್ಟು ಜನ ಸತ್ತಿದ್ದಾರೆ ಆ ಸಂದರ್ಭದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕರನ್ನ ಜೈಲಲ್ಲಿ ಇಟ್ರು, ಏನು ಕೇಸೇ ಇಲ್ಲ. ಪತ್ರಕರ್ತರನ್ನೆಲ್ಲ ಜೈಲಲ್ಲಿ ಹಾಕಿದ್ರು, ಕೇಸೇ ಇಲ್ಲ. ಜಡ್ಜ್ಗಳಿಗೆಲ್ಲ ಜಡ್ಜ್ಮೆಂಟ್ ಬರೆಯೋಕ್ಕೆ ನಿಬಂಧನೆ ಮಾಡಿದ್ರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಸೆನ್ಸರ್ಶಿಪ್ಗೆ ತಂದ್ಬಿಟ್ರು. ಇವೆಲ್ಲ ಏನು ಒಳ್ಳೇದಾ? ಇವೆಲ್ಲ ತಾನೇ, ಇದು ಪ್ರಜಾಪ್ರಭುತ್ವದ ಕೊಲೆ ಮಾಡಿದಂಥ ಸರ್ಕಾರ ಕಾಂಗ್ರೆಸ್. ಅವತ್ತಿನ ಇಂದಿರಾ ಗಾಂಧಿಯವರು, ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ, BJP ಏನು ಮಾಡ್ತಾ ಇದೆ ಅಂತ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇದು ಇತಿಹಾಸದಲ್ಲಿ ಜ್ಞಾಪಕ ಇರಬೇಕು. ಮುಂದೆ ಯಾರೂ ಕೂಡ ಈ ದೇಶದ ಮೇಲೆ ಎಮರ್ಜೆನ್ಸಿ ತರಬಾರ್ದು. ಆ ರೀತಿಯಾದಂಥ ಒಂದು ನೆನಪಿನ ಹೋರಾಟ ಕಾಲಕಾಲಕ್ಕೆ ಆಗ್ತಾ ಇರಬೇಕು, ಇಲ್ಲಾಂದ್ರೆ ಮರ್ತೋಗ್ತಾರೆ. ಆ ದೃಷ್ಟಿಯಿಂದ BJP ಇದನ್ನು ತಂದಿದೆ, ನಾನು ಸ್ವಾಗತ ಮಾಡ್ತೀನಿ. ಮಾಡಿದಾರಲ್ಲ ಕಾಂಗ್ರೆಸ್ ಅವರು, ನಮ್ಮನ್ನೆಲ್ಲ ಜೈಲಲ್ಲಿ, ನಾನು ಅವಾಗ ಇದ್ದೆ ಎಮರ್ಜೆನ್ಸಿಯಲ್ಲಿ 1900 ನಮ್ಮನ್ನೆಲ್ಲ ಜೈಲಲ್ಲಿ ಹಾಕಿದ್ರು ಪೊಲೀಸರು, ಲಾಠಿ ಹಿಡ್ತಿದ್ದಿದ್ರು, ಭಾಳಷ್ಟು ಜನ ಸತ್ತಿದ್ದಾರೆ ಆ ಸಂದರ್ಭದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕರನ್ನ ಜೈಲಲ್ಲಿ ಇಟ್ರು, ಏನು ಕೇಸೇ ಇಲ್ಲ. ಪತ್ರಕರ್ತರನ್ನೆಲ್ಲ ಜೈಲಲ್ಲಿ ಹಾಕಿದ್ರು, ಕೇಸೇ ಇಲ್ಲ. ಜಡ್ಜ್ಗಳಿಗೆಲ್ಲ ಜಡ್ಜ್ಮೆಂಟ್ ಬರೆಯೋಕ್ಕೆ ನಿಬಂಧನೆ ಮಾಡಿದ್ರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಸೆನ್ಸರ್ಶಿಪ್ಗೆ ತಂದ್ಬಿಟ್ರು. ಇವೆಲ್ಲ ಏನು ಒಳ್ಳೇದಾ? ಇವೆಲ್ಲ ತಾನೇ, ಇದು ಪ್ರಜಾಪ್ರಭುತ್ವದ ಕೊಲೆ ಮಾಡಿದಂಥ ಸರ್ಕಾರ ಕಾಂಗ್ರೆಸ್. ಅವತ್ತಿನ ಇಂದಿರಾ ಗಾಂಧಿಯವರು, ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ, BJP ಏನು ಮಾಡ್ತಾ ಇದೆ ಅಂತ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇದು ಇತಿಹಾಸದಲ್ಲಿ ಜ್ಞಾಪಕ ಇರಬೇಕು. ಮುಂದೆ ಯಾರೂ ಕೂಡ ಈ ದೇಶದ ಮೇಲೆ ಎಮರ್ಜೆನ್ಸಿ ತರಬಾರ್ದು. ಆ ರೀತಿಯಾದಂಥ ಒಂದು ನೆನಪಿನ ಹೋರಾಟ ಕಾಲಕಾಲಕ್ಕೆ ಆಗ್ತಾ ಇರಬೇಕು, ಇಲ್ಲಾಂದ್ರೆ ಮರ್ತೋಗ್ತಾರೆ. ಆ ದೃಷ್ಟಿಯಿಂದ BJP ಇದನ್ನು ತಂದಿದೆ, ನಾನು ಸ್ವಾಗತ ಮಾಡ್ತೀನಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.